ಸ್ನೇಹಿತರೆ ಏಪ್ರಿಲ್ ತಿಂಗಳು ಶುರು ಆದರೂ ಮಲ್ಲಿಗೆ ಸಸಿಯಲ್ಲಿ ಹೂಗಳು ಬಿಡ್ತಾನೆ ಇಲ್ವಾ ಇಷ್ಟೊತ್ತಿಗಾಗಲೇ ಸಾಕಷ್ಟು ಮೊಗ್ಗು ಹೂಗಳು ಅರಳಬೇಕಿತ್ತಲ್ವಾ ಇನ್ನ ಕೆಲವು ಮಲ್ಲಿಗೆ ಗಿಡಗಳಲ್ಲಿ ಗ್ರೋತ್ ಅನ್ನದೇ ಕಾಣ್ತಾ ಇಲ್ವಾ ಬೆಳವಣಿಗೆ ಚೆನ್ನಾಗಿದ್ದರೆ ಸಾಕಷ್ಟು ಹೂಗಳು ಸಿಗಲು ಸಾಧ್ಯ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಮಲ್ಲಿಗೆ ಸಸಿಗಳು ಹೂ ಬಿಡದಿರಲು ಕಾರಣವೇನು ಗ್ರೋತ್ ಆಗೋಕೆ ಮತ್ತು ಹೂ ಬಿಡೋದಕ್ಕೆ ಯಾವ ಫರ್ಟಿಲೈಸರ್ ತಯಾರಿಸಿ ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಲಿರುವಂತ ಈ ವಿಡಿಯೋ ನಿಮಗೆ ಇಷ್ಟವಾಗಬಹುದು ಅಂತ ಹೇಳಿ ಭಾವಿಸುತ್ತಾ ಆತ್ಮೀಯ ಸ್ನೇಹಿತರೆ ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರ ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ ಇನ್ನ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡ್ರಿ ಅಂದ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಮಾಹಿತಿ ಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುವಂತಾಗುತ್ತೆ ಈ ವಿಡಿಯೋ ಇಷ್ಟವಾದ್ರೆ ಅಂತ್ಯದಲ್ಲಿ ಒಂದು ಲೈಕ್ ಮತ್ತೆ ಇನ್ಫಾರ್ಮೇಟಿವ್ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಬನ್ನಿ ಹಿಂದಿನ ವಿಡಿಯೋ ಪ್ರಾರಂಭಿಸೋಣ ಸ್ನೇಹಿತರೆ ಮಲ್ಲಿಗೆ ಗಿಡಗಳು ಹೂ ಬಿಡದಿರಲು ಅಥವಾ ಮೊಗ್ಗು ಬಂದರೂ ಅರಳುವ ಮುನ್ನ ಉದುರಿ ಹೋಗುವುದು ಇಲ್ಲಾಂದ್ರೆ ಹೂ ಅರಳಿದರೂ ಒಂದು ದಿನದಲ್ಲೇ ಉದುರಿ ಹೋಗುತ್ತಿರುವಂತಹ ಸಮಸ್ಯೆಗಳಿಗೆ ಪ್ರತ್ಯೇಕವಾದ ಕಾರಣಗಳಿದ್ರು ಸಾಮಾನ್ಯವಾಗಿ ಮಲ್ಲಿಗೆ ಸಸಿಯಲ್ಲಿ ಇನ್ನೂ ಹೂ ಆಗ್ತಿಲ್ಲ ಅಂದರೆ ನಿಮ್ಮ ಪ್ರದೇಶದಲ್ಲಿ ಇನ್ನು ಕೂಡ ಮಲ್ಲಿಗೆ ಸಸಿಗಳಿಗೆ ಸಾಕಾಗುವಷ್ಟು ಉಷ್ಣಾಂಶದ ಏರಿಕೆ ಆಗಿಲ್ಲ ಅಂತ ಅರ್ಥ ಅಂದ್ರೆ ಮಲ್ಲಿಗೆ ಗಿಡಗಳು ಮೊಗ್ಗು ಹೂಗಳು ಉತ್ಪಾದಿಸಲು ಕನಿಷ್ಠ ಮೂವತ್ತು ಡಿಗ್ರಿ ನಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನ ಉಷ್ಣಾಂಶದ ಅವಶ್ಯಕತೆ ಇದ್ದು ಇಂತಹ ಉಷ್ಣಾಂಶದ ಮೂಲವಾದಂತಹ ನೇರ ಸೂರ್ಯನ ಬಿಸಿಲು ಬಯಸುವಂತಹ ಮಲ್ಲಿಗೆ ಗಿಡಗಳನ್ನ ನೀವೇನಾದ್ರೂ ನೆರಳಿನ ಇಟ್ಟಿದ್ರು ಮಲ್ಲಿಗೆ ಗಿಡಗಳು ಹೂ ತಯಾರಿಸಲು ಸಾಧ್ಯವಿಲ್ಲ ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ಕನಿಷ್ಠ ಆರು ತಾಸುಗಳಷ್ಟು ನೇರ ಸೂರ್ಯನ ಬಿಸಿಲು ಸಿಗುವಂತಹ ಸ್ಥಳದಲ್ಲಿ ಇರಿಸಿದ್ರೆ ಮುಂದಿನ ಹದಿನೈದು ದಿನಗಳಲ್ಲಿ ನೀವು ಆ ಗಿಡಗಳಿಂದ ಹೂಗಳನ್ನು ಕಾಣಬಹುದು ಒಂದ್ ವೇಳೆ ನಾವು ಹೇಳಿದಂತೆಯೇ ಮಲ್ಲಿಗೆ ಗಿಡಗಳಿಗೆ ಉಷ್ಣಾಂಶದ ಸಮರ್ಪಕ ಪೂರೈಕೆಯಾಗುತ್ತಿದ್ರೂ ಇನ್ನೂ ಹೂ ಬಿಡ್ತಾ ಇಲ್ಲ ಅಂದ್ರೆ ಅಥವಾ ಮಲ್ಲಿಗೆ ಗಿಡದಲ್ಲಿ ಬೆಳವಣಿಗೆನೆ ಕಾಣ್ತಾ ಇಲ್ಲ ಅಂತಂದ್ರೆ ಮೊದಲು ಮಲ್ಲಿಗೆ ಗಿಡಕ್ಕೆ ಎರಡು ದಿನ ನೀರು ಹಾಕುವುದನ್ನು ನಿಲ್ಲಿಸ್ಬಿಟ್ಟು ಆ ದಿನದ ನಂತರ ಗಿಡ ನೆಟ್ಟಿರುವಂತಹ ಅಥವಾ ಗಿಡದ ತಳಭಾಗದಲ್ಲಿರುವಂತಹ ಮಣ್ಣಿನ ಮೂರು ಇಂಚಿನಷ್ಟು ಈ ರೀತಿ ಮಣ್ಣನ್ನು ಕೆದಕಿ ತೆಗೆದು ಒಂದು ಇಂಚಿನಷ್ಟು ಫ್ರೆಶ್ ಆಗಿರುವಂಥ ಮಣ್ಣನ್ನು ಸೇರಿಸಿ ಉಳಿಕೆಯ ಎರಡು ಇಂಚಿನ ಖಾಲಿ ಜಾಗವನ್ನು ತುಂಬಿಸುವ ಮೊದಲು ಮಲ್ಲಿಗೆ ಗಿಡದ ಮುಂಭಾಗದ ಚಿಗುರು ಅಥವಾ ಹೂ ಬಿಡದೆ ಇರುವಂತಹ ಅಂಚುಗಳನ್ನು ಸಾಫ್ಟ್ ಪ್ರೂನಿಂಗ್ ಮಾಡಿ ಅಂದ್ರೆ ಕಟರ್ನಿಂದ ಅಥವಾ ಕೈ ತೊಳೆದ ಉಗುರಿನಿಂದ ಈ ರೀತಿ ಅಂಚಿನಲ್ಲಿರುವಂಥ ಕಾಂಡದ ತುದಿಗಳನ್ನು ಎಲೆಗಳನ್ನು ಚಿವುಟಿ ತೆಗೆದು ಅಥವಾ ಕಟ್ ಮಾಡಿ ಮತ್ತೆ ಈಗ ತೋರಿಸುತ್ತಿರುವಂತಹ ರೀತಿಯಲ್ಲಿ ಮಲ್ಲಿಗೆ ಸಸಿಯ ಎಲೆಗಳನ್ನ ಈ ರೀತಿ ಅರ್ಧದಷ್ಟು ಹರಿದು ಹಾಕಬೇಕಾಗುತ್ತೆ ಸ್ನೇಹಿತರೆ ಮಲ್ಲಿಗೆ ಗಿಡಗಳು ಹೂಗಳನ್ನು ಉತ್ಪಾದಿಸಬೇಕಂದ್ರೆ ಹೊಸ ಚಿಗುರುಗಳ ಅವಶ್ಯಕತೆ ಇರುತ್ತೆ ಮಲ್ಲಿಗೆ ಸಸಿಗಳು ಯಾವಾಗಲೂ ಹೊಸ ಚಿಗುರಿನ ಅಂಚಿನಲ್ಲಿಯೇ ಮೊಗ್ಗು ಮತ್ತು ಹೂಗಳನ್ನು ಉತ್ಪಾದಿಸುವುದು ಹಾಗಾಗಿ ಹೂ ಬಿಡದ ಹಳೆ ಕಾಂಡದ ಭಾಗ ಮತ್ತೆ ಹೂ ಅರಳಿದ ನಂತರ ಉಳಿಯುವಂತಹ ಪುಷ್ಪ ಪಾತ್ರೆಗಳನ್ನ ಈ ರೀತಿ ಚಿವುಟಿ ತೆಗೆಯುವುದರಿಂದ ಗಿಡಗಳಲ್ಲಿರುವಂತಹ ಗ್ರೋತ್ ಹಾರ್ಮೋನ್ ಅನ್ನ ಉತ್ತೇಜಿಸದಂತಾಗುವುದರಿಂದ ಪ್ರೂನ್ ಮಾಡಿದಂತಹ ಅಕ್ಕಪಕ್ಕದ ಭಾಗದಲ್ಲಿ ಹೊಸ ಚಿಗುರುಗಳು ಬರಲು ಆರಂಭಿಸುವುದಲ್ಲದೆ ನಂತರದ ದಿನಗಳಲ್ಲಿ ಇದೇ ಚಿಗುರುಗಳ ತುದಿಯಲ್ಲಿ ಸಾಕಷ್ಟು ಮೊಗ್ಗು ಹೂಗಳನ್ನು ಕಾಣದಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಈಗ ಪಾಟಿನಲ್ಲಿರುವಂತಹ ಮೇಲ್ಭಾಗದ ಉಳಿದ ಎರಡು ಇಂಚಿನಷ್ಟು ಖಾಲಿ ಸ್ಥಳವನ್ನು ತುಂಬಿಸಲು ಮತ್ತು ಗಿಡಗಳ ಗ್ರೋತ್ಗೆ ಬೇಕಾದಂಥ ಪೋಷಕಾಂಶ ಹಾಗೂ ಮಲ್ಲಿಗೆ ಗಿಡಗಳು ಉತ್ಪಾದಿಸಲು ಅವಶ್ಯಕವಿರುವಂತಹ ಪೌಷ್ಟಿಕ ಗೊಬ್ಬರ ಪೂರೈಸುವ ಸಮಯ ಇದಕ್ಕಾಗಿ ಮೊದಲಿಗೆ ಫ್ರೆಶ್ ಟೀ ಸೊಪ್ಪು ಅಂದರೆ ಟೀ ಪುಡಿ ಒಂದು ಸ್ಪೂನ್ ಅಷ್ಟು ಬೇಕಾಗುವುದು ಒಂದ್ ವೇಳೆ ಬಳಸಿದ ನಂತರದ ಟೀ ಸೊಪ್ಪು ಏನಾದರೂ ಇದ್ರೆ ಎರಡು ಸ್ಪೂನ್ ಅಷ್ಟು ಬಳಸಿಕೊಳ್ಬೇಕಾಗುತ್ತೆ ಇನ್ನ ಎರಡನೆಯದಾಗಿ ಫ್ರೆಶ್ ಕಾಫಿ ಪುಡಿಯಾದ್ರೆ ಒಂದು ಸ್ಪೂನ್ ಬಳಸಿದ ನಂತರದ ಕಾಫಿ ಪುಡಿಯಾದ್ರೆ ಎರಡು ಸ್ಪೂನ್ ಬೇಕಾಗುತ್ತೆ ಸ್ನೇಹಿತರೆ ಟೀ ಮತ್ತು ಕಾಫಿ ಪುಡಿಗಳಲ್ಲಿ ನೈಟ್ರೋಜನ್ ಫಾಸ್ಫರಸ್ ಜೊತೆಗೆ ಅನೇಕ ಮೈಕ್ರೋ ನ್ಯೂಟ್ರಿಯನ್ಸ್ ಪೋಷಕಾಂಶಗಳನ್ನ ಹೊಂದಿರುವುದರಿಂದ ಗಿಡಗಳ ಎಲೆ ಮತ್ತು ಕಾಂಡದ ಬೆಳವಣಿಗೆಯೊಂದಿಗೆ ಗಿಡದ ಬುಡದಲ್ಲಿರುವಂತಹ ಮಣ್ಣಿನಲ್ಲಿ ಎರೆಹುಳುಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ ಎರೆಹುಳುಗಳ ಉತ್ಪತ್ತಿಯಿಂದ ಮಣ್ಣು ಆಗುವುದಲ್ಲದೆ ಬೇರುಗಳಿಗೆ ಬೇಕಾದಂತಹ ಆಕ್ಸಿಜನ್ ಪೂರೈಕೆಯಾಗದಕ್ಕೆ ಮಣ್ಣಿನ ಸಾಂದ್ರತೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡುವಂತಾಗುತ್ತೆ ಇನ್ನ ಮೂರನೇದಾಗಿ ಬಾಳೆಹಣ್ಣಿನ ಸಿಪ್ಪೆಗಳನ್ನ ಒಣಗಿಸಿ ನಂತರ ಪುಡಿ ಮಾಡಿ ಒಂದು ಸ್ಪೂನ್ ಬಳಸಿಕೊಂಡ್ರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಯಥೇಚ್ಛವಾದಂತಹ ಪೊಟ್ಯಾಷಿಯಂ ಇರುವುದರಿಂದ ಚಿಗುರಿದ ತುದಿಯಲ್ಲಿ ಮೊಗ್ಗು ಮತ್ತು ಹೂಗಳ ಉತ್ಪಾದನೆಗೆ ಅವಶ್ಯಕವಾದಂತಹ ಪೌಷ್ಟಿಕಾಂಶಗಳನ್ನ ಒದಗಿಸಿಕೊಡುತ್ತೆ ನಾಲ್ಕನೇದಾಗಿ ಸಾಸಿವೆ ಹಿಂಡಿಯ ಪುಡಿ ಒಂದು ಸ್ಪೂನ್ ಸಾಸಿವೆ ಹಿಂಡಿಯ ಕಾರಣದಿಂದ ಮಲ್ಲಿಗೆ ಸಸಿಯಲ್ಲಿ ಎಲೆ ಕಾಂಡ ಬೇರುಗಳು ಸಮೃದ್ಧವಾಗಿ ಬೆಳವಣಿಗೆ ಕಾಣುವ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ನೀಡಿ ಮಲ್ಲಿಗೆ ಗಿಡಗಳು ಬಯಸುವಂತಹ ಉಷ್ಣಾಂಶವನ್ನ ಬಿಡುಗಡೆ ಮಾಡಿ ಶೀಘ್ರವಾಗಿ ಬೆಳವಣಿಗೆ ಮತ್ತು ಹೂವಿನ ಗಾತ್ರ ಹಾಗೂ ಇಳುವರಿಯಲ್ಲಿ ಏರಿಕೆಯಾಗುವಂತೆ ಪ್ರೇರೇಪಿಸುತ್ತದೆ ಸ್ನೇಹಿತರೆ ಬೇಸಿಗೆ ಆದ್ರಿಂದ ಎಲ್ಲರ ಮನೆಯಲ್ಲೂ ಲಿಂಬೆಹಣ್ಣಿನ ಜ್ಯೂಸ್ ಮಾಮೂಲಿ ಅನ್ಕೋತೀವಿ ಹೀಗೆ ಜ್ಯೂಸ್ ಮಾಡಿದ ನಂತರ ಉಳಿಯುವ ಎರಡು ಲಿಂಬೆಹಣ್ಣಿನ ಹೋಳಿನ ಸಿಪ್ಪೆಗಳನ್ನ ಈ ರೀತಿ ಸಣ್ಣದಾಗಿ ಕತ್ತರಿಸಿ ಚೂರಾಗಿಸಿಕೊಂಡು ಕೀ ತೊಳೆದ ಒಂದು ಲೀಟರ್ ನೀರಿನ ಕಂಟೈನರ್ನೊಳಗೆ ಟೀ ಕಾಫಿ ಬಾಳೆ ಸಿಪ್ಪೆ ಸಾಸಿವೆ ಹಿಂಡಿ ಮತ್ತು ಲಿಂಬೆ ಹಣ್ಣಿನ ಸಿಪ್ಪೆಯ ಚೂರುಗಳನ್ನು ಒಟ್ಟಿಗೆ ಬೆರೆಸಿ ಚೆನ್ನಾಗಿ ಕಲಕಿದ ನಂತರ ನೆರಳಿನಲ್ಲಿ ಮೂರು ದಿನಗಳ ಕಾಲ ನೆನೆಯಲು ಬಿಟ್ಟಾಗ ಲಿಂಬೆ ಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಮತ್ತು ಮಣ್ಣಿನಲ್ಲಿರುವಂತಹ ಅಲ್ಪ ಪ್ರಮಾಣದ ಅಸಿಡಿಕ್ ಕಂಟೆಂಟ್ ಬಯಸುವಂತಹ ಮಲ್ಲಿಗೆ ಗಿಡಗಳಿಗೆ ಬೇಕಾದಷ್ಟು ಅಸಿಡಿಕ್ ಪೋಷಕಾಂಶಗಳು ಒದಗಿಸುವುದರಿಂದ ಮಲ್ಲಿಗೆಯ ಗಿಡದ ಬೇರುಗಳು ತುಂಬಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಲು ಸಹಾಯವಾಗುವುದಲ್ಲದೆ ಮಣ್ಣಿನ ಪಿ ಹೆಚ್ ಮಟ್ಟವನ್ನ ಸಮತೋಲಿತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ನಾವು ತಿಳಿಸಿದ ಎಲ್ಲಾ ಪದಾರ್ಥಗಳಿಂದ ಸಿಗುವಂತಹ ಪೋಷಕಾಂಶ ಅಕ್ಕಿ ತೊಳೆದ ನೀರಿನಲ್ಲಿ ಸುಲಭವಾಗಿ ಮೂರು ದಿನಗಳಲ್ಲಿ ಕರಗಿರುತ್ತವೆ ಮೂರು ದಿನಗಳ ನಂತರ ಮಿಶ್ರಣದ ನೀರನ್ನ ಸೋಸ್ಕೊಂಡು ಒಂದು ಗಿಡಕ್ಕೆ ಐದು ನೂರು ಎಂಎಲ್ ನೀರಿನ ಮಿಶ್ರಣವನ್ನ ಕೊಡುವ ಮೊದಲು ಈಗಾಗಲೇ ಸೋಸಿಕೊಂಡು ನಂತರ ತೆಗೆದಿರಿಸಿಕೊಂಡಿರುವಂತಹ ಘಸಿಯನ್ನ ಎರಡು ಭಾಗ ಮಾಡಿಕೊಂಡು ಎರಡು ಗಿಡಗಳಿಗೆ ಕೊಡಬಹುದಾದ್ದರಿಂದ ಅದರಲ್ಲಿ ಒಂದು ಭಾಗವನ್ನ ಪಾಟಿನಲ್ಲಿ ಈಗಾಗಲೇ ಹರಡಿರುವಂತಹ ಫ್ರೆಶ್ ಮಣ್ಣಿನ ಮೇಲೆ ಹರಡಿ ಅದರ ಮೇಲೆ ಮತ್ತೆ ಒಂದೂವರೆ ಇಂಚಿನಷ್ಟು ಮಣ್ಣಿನ ಪದರವನ್ನ ಹರಡಬೇಕು ಇದಾದ ನಂತರ ನಂತರ ಸೋಸಿಕೊಂಡ ದ್ರಾವಣದ ನೂರು ಎಂಎಲ್ ಅನ್ನ ಒಂದು ಲೀಟರ್ ನೀರಿಗೆ ಬೆರೆಸಿ ಡೈಲ್ಯೂಟ್ ಮಾಡಿಕೊಂಡ ನಂತರ ಗಿಡಗಳಿಗೆ ಕೊಡುವುದರಿಂದ ಹಾಗೂ ಬೇಸಿಗೆ ಮತ್ತು ಮಣ್ಣಿನಲ್ಲಿ ಮಿಶ್ರಣ ಮಾಡಿದ ಈ ಗಸಿ ಕರೆಗಳು ಸಾಕಷ್ಟು ಸಮಯದ ಅವಶ್ಯಕತೆ ಇರುವುದರಿಂದ ನಾವೀಗ ಕೊಡಲಿರುವಂತಹ ದ್ರವದ ನೀರಿನಲ್ಲಿರುವ ಪೌಷ್ಟಿಕಾಂಶಗಳನ್ನು ಗಿಡಗಳ ಬೇರು ತ್ವರಿತವಾಗಿ ಹೀರಿಕೊಂಡು ತಕ್ಷಣದಿಂದಲೇ ಬೆಳವಣಿಗೆಯ ಚಟುವಟಿಕೆಯಲ್ಲಿ ಚುರುಕಾಗಲು ಸಹಾಯವಾಗುತ್ತದೆ ಇಂತಹ ದ್ರವ ಗೊಬ್ಬರದ ನೀರನ್ನ ಹದಿನೈದು ದಿನಗಳಿಗೆ ಒಮ್ಮೆ ಬೆಳಗಿನ ಅಥವಾ ಸಂಜೆಯ ಸಮಯದಲ್ಲಿ ಮಾತ್ರ ಕೊಡುವುದರಿಂದ ಗಿಡಗಳಲ್ಲಿ ಸಾಕಷ್ಟು ಮೊಗ್ಗು ಹೂ ಅರಳುವುದನ್ನು ಕಾಣುವುದಲ್ಲದೆ ಮೊಗ್ಗು ಹೂಗಳು ಗಿಡದಿಂದ ತಂತಾನೆ ಉದುರುವುದು ನಿಲ್ಲುತ್ತದೆ ಎಂಬ ಮಾಹಿತಿಯನ್ನ ಹಂಚಿಕೊಂಡಂತಹ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದೆಂದು ಭಾವಿಸುತ್ತಾ ಮುಂದೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತಂತಹ ವಿಡಿಯೋದೊಂದಿಗೆ ಹಾಜರಾಗ್ತೇನೆ ಅಲ್ಲಿಯವರೆಗೂ ಸರ್ವೇ ಭವಂತು ಹ್ಯಾಪಿ ಗಾರ್ಡನಿಂಗ್ ಧನ್ಯವಾದಗಳು ನಮಸ್ಕಾರ